ನಿಮ್ಮ ಹೆಸರು? ನನ್ನ ಹೆಸರು ಗೌರಮ್ಮ ಅಂತೇಳಿ. ಮ್ಯಾಮ್, ಇವಾಗ ರೋಡ್ ಆಕ್ಸಿಡೆಂಟ್ಸ್ ತುಂಬಾ ನಡೀತಿದೆ, ಇದಕ್ಕೇನು ರೀಸನ್ ಇರ್ಬೋದು? ಇವಾಗ ಜನಸಂಖ್ಯೆ ಜಾಸ್ತಿ ಆಗಿದೆ, ಅದರಿಂದ ರೋಡ್ ಆಕ್ಸಿಡೆಂಟ್ ಆಗುತ್ತೆ. ಅಭಿವೃದ್ಧಿ ಮಾಡ್ತಿಲ್ಲ ಸಚಿವರು, ಅವರೆಲ್ಲ ಕುತ್ಕೊಂಡು ಮನೆ ಒಳಗೆಲ್ಲ ಅವ್ರ ಹೈಫೈ ಜೀವನ ಅವ್ರ ಜಾಸ್ತಿ ಆಗಿದೆ, ಹಂಗಾಗಿ ಅಭಿವೃದ್ಧಿ ಆಗ್ತಿಲ್ಲ. ಅದಕ್ಕೆ ಅವ್ರನ್ನ ಒಂದ್ಸರಿ ಎಲ್ಲ ರೋಡ್ ಹತ್ರ ಕರ್ಕೊಂಬಂದು ನೋಡ್ರಿ ಹಿಂಗ ಐತೆ ಅಂತ ಕರ್ಕೊಂಬಂದ್ರೆ ಗೊತ್ತಾಗತ್ತೆ. ಅವ್ರ ವೆಹಿಕಲ್ಗಳ್ನೆ ಕರ್ಕೊಂಬರ್ಬೇಕು, ಅವರು ಎಲ್ಲ ಹೋಗೋದೆಲ್ಲ ಜೀರೋ ಟ್ರಾಫಿಕ್ನಾಗ ಹೋಗ್ತಾರೆ. ನಾವು ಹೋಗ್ತಿರೋದಲ್ಲ ಈ ಕೊಳಕ್ ಎಷ್ಟು ಕೊಳಕೈತಂದ್ರೆ, ನಾನು ಇಡೀ ಬೆಂಗಳೂರು ಇವತ್ತು ಅಡ್ಡಾಡಿನ ಅಂದ್ರೆ ಭಾರಿ ಚರಂಡಿ ವಾಸ್ನೆ, ಅದು ದುರ್ವಾಸ್ನೆ ನೋಡಬಾರ್ದು. ಈ ಸಿಟಿಯಾಗ್ಲಾರ ಹೆಂಗ ಜೀವನ ಮಾಡ್ತಿದಾರ ನನಗತ್ತೆ. ಹಂಗಾಗಿ ಶಾಸಕರು ಎಲ್ಲರೂ ಮುಖ್ಯಮಂತ್ರಿಗಳು ಎಲ್ಲ ಭೇಟಿ ಕೊಟ್ಟು ಜನಗಳ ಕುಂದು ಕೊರತೆಗಳೆಲ್ಲ ನೀಗಿಸಿದ್ರೆ ಚೆನ್ನಾಗಿ ಅನಿಸುತ್ತೆ. ಹಂಗಾಗಿ ನಮಸ್ಕಾರ. ನಿಮ್ಮ ಹೆಸರು? ಸೈಯದ್ ಅಂತ. ತುಂಬಾ ಆಕ್ಸಿಡೆಂಟ್ಗಳು ನಡೀತೈತೆ, ನೀವೇ ನೋಡ್ತಾ ಇದ್ದೀರಾ ತಾನೆ, ಇದಕ್ಕೆ ಏನ್ ಹೇಳ್ತೀರಾ ಸರ್? ಮೇಡಮ್ ನೋಡಿ, ಒಂದೊಂದ್ ಮನೇಲಿ ನಾಲ್ಕ್ ನಾಲ್ಕು ಕಾರು ಈ ತರ ರೋಡ್ ಒಳಗಡೆ ಇದ್ರೆ ಒಬ್ಬೊಬ್ರು ಇರೋದು ಅಂದ್ರೆ, ಇದು ಡ್ಯೂಟಿ ಮಾಡ್ತಾರಲ್ಲ ಯಾವ್ದು ಈ ರಾಪಿಡ್ ಇದು ಅದು ಆಟೋ ಕಾರ್ಗಳು ಓಡ್ತಾರಲ್ಲ, ಅವ್ರು ಬಾಡಿಗೆ ಹೊಡಿತಾರೆ. ಒಬ್ಬೊಬ್ರು ಮನೇಲಿ ನಾಲ್ಕ್ ನಾಲ್ಕು ಕಾರು ಐದೈದು ಕಾರು ಈ ತರಗಳು ಇದ್ರೆ ಜನಗಳಿಗೆ ಸಮಸ್ಯೆ ಆಗದೇ ಇನ್ನೇನಾಗುತ್ತೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಏನೋ ಇವಾಗ ಮಲ್ಲೇಶ್ವರಂ ನೋಡಿ, ವೈಟ್ ಫೀಲ್ಡ್ ನೋಡಿ, ಕೆ ಆರ್ ಪುರಂ ನೋಡಿ, ನಿಮ್ಮ ಇದು ಕೋರ್ಮಂಗ್ಲ ರೋಡ್ ನೋಡಿ, ಸುಮಾರು ಅರ್ಧ ಅರ್ಧ ಒಂದೊಂದು ಗಂಟೆ ಟೈಮ್ ಅಂದರೆ ಆಂಬ್ಯುಲೆನ್ಸ್ ಹಿಂದೆ ಇರುತ್ತೆ. ಅವ್ರಿಗೆ ಏನಾದರೂ ಇದು ಪೇಷಂಟು ಭಾಳ ಸೀರಿಯಸ್ ಇರುತ್ತೆ, ಅದಕ್ಕೇನು ಮಾಡಬೇಕು ಅಂತ ಹೇಳಿ ಈ ಟ್ರಾಫಿಕ್ಕು ನಮ್ಮ ಪೊಲೀಸ್ ಕಮಿಷನರ್ ಅವರು ಇರಲಿ ಎಲ್ಲರೂ ಒಂದು ಸೇರಿಬಿಟ್ಟು ಇದ್ರ ಬಗ್ಗೆ ಏನಾದರೂ ಟ್ರಾಫಿಕ್ ಬಗ್ಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಕಾನೂನು ಒಳ್ಳೆ ಕಾನೂನು ಏನಾದರೂ ತಂದರೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ದೇವರಾಜ ಅಂತ ಸರ್. ಸರ್, ಈಗ ಆಕ್ಸಿಡೆಂಟ್ ಅನ್ನೋದು ಜಾಸ್ತಿ ಆಗ್ತಿದೆ, ಹಾಗೆ ಹಿಂಗ್ಬೇಕಂಗ್ ಗಾಡಿಗಳು ಓಡಿಸ್ತಾರೆ. ನೀವು ಆಟೋ ಡ್ರೈವರ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ಆಕ್ಸಿಡೆಂಟ್ ಅಂತಂದ್ರೆ ಈ ಫುಡ್ ಡೆಲಿವರೀಸ್ ಅಥವಾ ಈ ಬೈಕ್ ಟ್ಯಾಕ್ಸಿಗಳು, ಬೈಕ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ಆಪ್ಷನ್ ಜಾಸ್ತಿ ಬಂದಾಗ ಏನಾಗ್ತಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಾ ಇದೆ. ನಾವ್ ಇಡೀ ಬೆಂಗಳೂರಲ್ಲೇ ಓಡಾಡ್ತಿದೀವಿ, ನಾನು ಸುಮಾರು ಗಾಡಿ ತಗೊಂಡಿದ್ದು ಒಂದು 3-4 ವರ್ಷ ಆಯ್ತು. ಆ 3-4 ಇಯರ್ಸ್ಗಿನ ಬ್ಯಾಕ್ ಯಾವ ತರ ಒಂದು ಟ್ರಾಫಿಕ್ ಇತ್ತು, ಈ ತರ ಒಂದು ಟ್ರಾಫಿಕ್ ಇದೆ ಅಂತ ಅನ್ನೋದನ್ನ ನಾವು ನೆಕ್ಸ್ಟ್ ಯಾವ ತರ ಟ್ರಾಫಿಕ್ ಆಗುತ್ತೆ ಅಂತ ಊಹೆ ಮಾಡ್ಕೊಳಕ್ ಆಗಲ್ಲ. ಅಷ್ಟೊಂದು ಟ್ರಾಫಿಕ್ ಇವಾಗ ಆಗ್ತಾ ಇದೆ. ಬಿಕಾಸ್ ಆಫ್ ಯಾಕಪ್ಪ ಅಂತಂದ್ರೆ, ಟೂ ವೀಲರ್ ಒಂದು ಫುಡ್ ಡೆಲಿವರಿ ಕೆಲಸಗಳು ಇರ್ಬೋದು, ಅವ್ರು ಮಾಡ್ಕೊಳ್ಳಿ, ಆಮೇಲೆ ಇನ್ನು ಬೇರೆ ಬೇರೆ ಇಲೀಗಲ್ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಮತ್ತೆ ಇವಾಗ ಏನಾಗ್ತಿದೆ ಅಂತಂದ್ರೆ, ಒಬ್ಬೊಬ್ಬ ಸಿಂಗಲ್ ವ್ಯಕ್ತಿನೂ ಕೂಡ ಓಡಾಡಕ್ಕೆ ಕಾರ್ನ ತಗೊಂಡು ಓಡಾಡ್ತಾರೆ, ಆಮೇಲೆ ಚಿಕ್ಕ ಮಕ್ಕಳಿಗೆಲ್ಲ ಈ ಬೈಕ್ಗಳನ್ನ ಕೊಡ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ ಸುಮಾರು ಮಕ್ಕಳಿಗೆ ಕೆಲವೊಂದು ಏರಿಯಾಗಳಲ್ಲಿ ಮಕ್ಕಳು ಒಂದು ಮೇ ಬಿ ಒಂದು 8th standard 10th standard ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಅವರೆಲ್ಲ ಬೈಕ್ಗಳು ತಗೊಂಡು ಓಡಾಡ್ತಿರ್ತಾರೆ, ಹೆಂಗ್ ಬೇಕಂಗ್ ಅಡ್ಡದಿಡಿ ಚಾಲನೆ ಮಾಡ್ತಾ ಇರ್ತಾರೆ. ನಾವ್ ಯಾವ ತರ ನಾವು ಕರೆಕ್ಟ್ ವೇ ನಲ್ಲಿ ಹೋಗ್ತಾ ಇದ್ರು ಕೂಡ ಬರೋರು ಕರೆಕ್ಟ್ ವೇ ನಲ್ಲಿ ಇರೋದಿಲ್ಲ, ಆ ಒಂದು ವಿಚಾರದಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಪೇರೆಂಟ್ಸ್ಗಳು ಇರ್ಬೋದು ಅಥವಾ ಆರ್ ಟಿ ಓದವ್ರು ಇರ್ಬೋದು ಅಥವಾ ಈ ಟ್ರಾಫಿಕ್ ಪೊಲೀಸ್ ಅವ್ರು ಇರ್ಬೋದು, ಆ ಒಂದು ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡ್ಬೇಕಂತ ಹೇಳ್ತೀನಿ ಸರ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24/7. ಇದು ಸತ್ಯದ ಧ್ವನಿ.